हेलो एवरीवन, दिस इज जाफर टेक कन्नड सत्य माहितिगागि। स्नेहितरे नम्म चानल गे स्वागत। स्नेहितरे इवत्तु नावु फ्लिपकार्ट पे लेटर ईएमआई नल्लि नीवु एनादरू बाय मिस्टेक आगि आर्डर न प्लेस माडिद्रे अदन्न याव रीति नावु क्यान्सल माडि आ ईएमआई न ओंदु याव रीति नावु क्यान्सल माडिबिट्टु अदन्न क्लोज माडबहुदु अन्नोदन्न संपूर्णवागि इवत्तु चर्चे माडोण। नानु कूड ओंदु फोन अन्न आर्डर माडिदीनि, अदन्न निमगे क्यान्सल माडि अदर ओंदु रीफंड प्रोसेस नु कूड संपूर्णवागि लाइव आगि तोरिस्तीनि। ईएमआई स्टेटस नु कूड होगि तोरिस्तीनि संपूर्णवागि क्लोज आगिरुवंतद्दु। ಅದಕ್ಕಾಗಿ ಎಷ್ಟು ಸಮಯ ತಗೊಳುತ್ತೆ, ಅದಕ್ಕೆ ನಾವು ಏನೇನು ಮಾಡಬೇಕು, ಅಥವಾ ಕಸ್ಟಮರ್ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾ ಅಥವಾ ಮಾಡದೆ ಇದು ರಿಫಂಡ್ ಸಿಗುತ್ತಾ, ಯಾವ ರೀತಿ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲವೂ ಕೂಡ ಇಲ್ಲಿ ಅರ್ಥವಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಸದ್ಯ ನನ್ನ ಫೋನಲ್ಲಿ ರೆಡ್ಮಿ ಹಾಗೂ ರಿಯಲ್ಮಿ ಎರಡು ಫೋನ್ಗಳ ಇ ಎಮ್ ಐಗಳು ಆಕ್ಟಿವೇಟ್ ಇದೆ ನನ್ನ ಫೋನ್ನ ಒಂದು ಫ್ಲಿಪ್ಕಾರ್ಟ್ ಇ ಎಮ್ ಐನಲ್ಲಿ. ನಾನು ತೋರಿಸ್ತೀನಿ ನೋಡಿ, ಒಂದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಇಲ್ಲಿ ಮೈ ಅಡ್ರೆಸ್ನಲ್ಲಿ ಹೋಗಿಬಿಟ್ಟು ನಾನು ತೋರಿಸ್ತೀನಿ. ಈಗಾಗಲೇ ಆರ್ಡರ್ ಅನ್ನೋದು ಶಿಪ್ಡ್ ಆಗಿದೆ. ಶಿಪ್ಡ್ ಆದ ನಂತರವೂ ಕೂಡ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದು. ಇ ಎಮ್ ಐ ಆರ್ಡರ್ ಇದ್ದರೂ ಕೂಡ ಇಲ್ಲಿ ಮೈ ಅಡ್ರೆಸ್ನಲ್ಲಿ ಹೋಗಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ ಈ ಒಂದು ರಿಯಲ್ಮಿ ಫೋನ್ ಅನ್ನೋದು. ನಾನು ಇದನ್ನ ಇ ಎಮ್ ಐ ಮೂಲಕ ಇದು ಒಂದು ಆರ್ಡ್ರನ್ನ ಪ್ಲೇಸ್ ಮಾಡಿದ್ದೆ. ಇಲ್ಲಿ ನೋಡಿ ಶಿಪ್ಡ್ ಆಗಿದೆ. ಇಲ್ಲಿ ಕೆಳಗಡೆ ನಾನು ಆರ್ಡರ್ ಸ್ಟೇಟಸ್ನ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಇಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ನೋಡ್ಬೋದು ನೀವು ಇ ಎಮ್ ಐ ಅಂತ ಇದೆ. ನಾನು ಇದನ್ನು ಫ್ಲಿಪ್ಕಾರ್ಟ್ ಪೇ ಲೆಟರ್ ಇ ಎಮ್ ಐ ಮೂಲಕ ಆರ್ಡರ್ ಮಾಡಿದ್ದೀನಿ. ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇದರ ರಿಫಂಡನ್ನು ಯಾವ ರೀತಿ ಪಡ್ಕೋಬಹುದು ಅನ್ನೋದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಮೊಟ್ಟ ಮೊದಲು ಆ್ಯಸ್ ಯೂಶುವಲ್ ನಾವು ರೆಗ್ಯುಲರ್ ಆಗಿ ಯಾವ ರೀತಿ ಕ್ಯಾನ್ಸಲ್ ಮಾಡ್ತೀವಿ ಅದೇ ರೀತಿ ಕ್ಯಾನ್ಸಲ್ ಮಾಡಬೇಕು. ಮಾಡಿದ್ಮೇಲೆ ಇಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ. ಕ್ಯಾನ್ಸಲ್ ಮಾಡಿದ ನಂತರ ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕಸ್ಟಮರ್ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದು ಆಟೋಮೆಟಿಕ್ಕಾಗಿ ನಮ್ಮ ಒಂದು ಇ ಎಮ್ ಐ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ನಂತರದಲ್ಲಿ ನಮ್ಮ ಇ ಎಮ ಐ ಅನ್ನೋದು ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿ, ರಿಫಂಡ್ ವಿಲ್ ಬಿ ಟ್ರಾನ್ಸ್ಫರ್ ವಿತ್ ಇನ್ ಒನ್ ಬಿಸ್ನೆಸ್ ಡೇ ಅಂತ ಬರ್ತಾ ಇದೆ. ಅಂದರೆ ಒಂದು ಬಿಸ್ನೆಸ್ ಡೇನಲ್ಲಿ ನಾವು ನಿಮ್ಮ ರಿಫಂಡ್ ಅನ್ನೋದು ಇ ಎಮ್ ಐ ಅಕೌಂಟ್ನಲ್ಲಿ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ನೋಡಿ, ಆರ್ಡ್ರ್ ಅನ್ನೋದು ಕ್ಯಾನ್ಸಲೇಷನ್ ಅನ್ನೋದು ಕನ್ಫರ್ಮ್ ಆಗಿದೆ. ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿ ನೀವು ಅಕೌಂಟಿಂದ ಅಥವಾ ಪೇ ಮಾಡಿದರೆ ಅಥವಾ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಇದು ಇಮ್ಮಿಡಿಯೇಟಾಗಿ ರಿಫಂಡ್ ಸಿಗುತ್ತೆ. ಇಲ್ಲಿ ಇ ಎಮ್ ಐ ಒಂದು ಕೇಸ್ನಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ. ಇ ಎಮ್ ಐ ಕ್ಯಾನ್ಸಲ್ ಆಗಿಬಿಟ್ಟು ರಿಫಂಡ್ ಬರಬೇಕು ಅಂದರೆ, ರಿಫಂಡ್ ಅಂದರೆ ನಮ್ಮ ಫ್ಲಿಪ್ಕಾರ್ಟ್ ಪೇ ಲೆಟರ್ ಇ ಎಮ್ ಐನಲ್ಲಿ ಅದು ಒಂದು ಕ್ರೆಡಿಟ್ ಲಿಮಿಟ್ನಲ್ಲಿ ಹೋಗಿಬಿಟ್ಟು ಅಲ್ಲೇ ಕ್ರೆಡಿಟ್ ಆಗುತ್ತೆ, ಅದೇ ರಿಫಂಡು. ಇಲ್ಲಿ ನೋಡಿ, ನಂತರದಲ್ಲಿ 3 ರಿಂದ 4 ಗಂಟೆಯ ನಂತರ ನನಗೆ ರಿಫಂಡ್ ಅನ್ನೋದು ಕಂಪ್ಲೀಟ್ ಆಗಿದೆ. ಇಲ್ಲಿ ರಿಫಂಡ್ ಕಂಪ್ಲೀಟೆಡ್ ಅನ್ನೋಂಥ ಈ ಮೆಸೇಜ್ ನಿಮಗೆ ಗ್ರೀನ್ ಕಲರ್ನಲ್ಲಿ ತೋರಿಸೋವರೆಗೂ ನಿಮ್ಮ ಇ ಎಮ್ ಐ ಒಂದು ಅಕೌಂಟ್ನಲ್ಲಿ ಇದು ಇ ಎಮ್ ಐ ಕ್ಲೋಸ್ ಆಗಿರೋದನ್ನು ತೋರಿಸೋದಿಲ್ಲ ಅದು. ಇಲ್ಲಿ ರಿಫಂಡ್ ಕಂಪ್ಲೀಟೆಡ್ ಅಂತ ಬಂದ ನಂತರದಲ್ಲಿ ನೀವು ಇ ಎಮ್ ಐನ ನಿಮ್ಮ ಫ್ಲಿಪ್ಕಾರ್ಟ್ ಪೇ ಲೆಟರ್ ಇ ಎಮ್ ಐನಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡಿದ್ಮೇಲೆ ಅಲ್ಲಿ ಇ ಎಮ್ ಐ ಅನ್ನೋದು ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಒಂದು 24 ಅವರ್ಸ್ ಟೈಮಿಂಗ್ ಕೊಟ್ಟಿರ್ತಾರೆ, ಅಥವಾ ಒಂದು ಬಿಸ್ನೆಸ್ ಡೇ ಅಂತ ಒಂದು ವರ್ಕಿಂಗ್ ಡೇನ ಅವರು ತೊಗೊಂಡಿರ್ತಾರೆ. ಆದರೆ 2 ರಿಂದ 3 ಗಂಟೆಯ ಒಳಗಡೆ ಅದು ಇ ಎಮ್ ಐ ಅನ್ನೋದು ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ನಮ್ಮ ಒಂದು ಪೇ ಲೆಟರ್ ಅಕೌಂಟ್ನಲ್ಲಿ ಕ್ರೆಡಿಟ್ ಲಿಮಿಟ್ ಅನ್ನೋದು ರಿಕವರ್ ಆಗುತ್ತೆ. ಇಲ್ಲಿ ವ್ಯೂ ಯೂಸೇಜ್ನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ 2 ಫೋನ್ಗಳನ್ನ ನಾನು ಬುಕ್ಕಿಂಗ್ ಮಾಡಿದ್ದೆ. ಈಗ ರೆಡ್ಮಿ ಫೋನ್ ಮಾತ್ರ ಇದೆ. ಈ ರಿಯಲ್ಮಿ ಫೋನ್ ಇಲ್ಲಿಂದ ಕ್ಲೋಸ್ ಆಗಿದೆ. ಅಂದರೆ ನನ್ನ ಒಂದು ಇ ಎಮ್ ಐಯಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಬಿಲ್ ಮಾರ್ಚ್ ಅನ್ ಬಿಲ್ ಕೂಡ ಇಲ್ಲಿ 0 ಆಗಿದೆ. ಈ ರೀತಿ ನಾವು ಇ ಎಮ್ ಐ ಆರ್ಡರ್ನ ಕ್ಯಾನ್ಸಲ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.